ಯಾವಾಗ ಯಾವಾಗ ಇವ್ರು ಸರ್ಕಾರ ಆಗುತ್ತೆ ಅತಿವೃಷ್ಟಿ ಆಗೋದು. 40% ಪಿ ಎಸ್ ಸಿ ಮನಿಷ್ಕುಲ್ ಅಂತ ಬೊಮ್ಮಾಯಿ ಅವರು, ಎಷ್ಟು ಹಗರಣಗಳು, ಪಿ ಎಸ್ ಐ ಹಗರಣ. ಬರ್ರಿ ಚರ್ಚೆಗೆ, ತಾಕತ್ತಿದ್ರೆ ನೋಡ್ತೀವಿ. ಕಾಂಗ್ರೆಸ್ ಉಳಿದಿತ್ತು ಈ ದೇಶದಲ್ಲಿ ಇಲ್ಲೋ, ಕಾರ್ಜೋಳ ಅವ್ರು ಮಾತಾಡ್ತಾರೆ ಹಂಗೆ, ಅವ್ರು ಏನು ಮಾಡ್ದೇ ಮಾತಾಡ್ತಾರೆ. ನಾವು ಮಾಡಿದವರು, ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಆಡಳಿತವನ್ನು ಕೊಟ್ಟಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಕಾರ್ಯರೂಪಕ್ಕೆ ಬಂದಾಗ ಒಪ್ಕೋತೀನಿ ನಾನು, ಇರಾನಿಯವರಾಗಿರ್ಬೋದು, ಕಾರ್ಜೋಳರಾಗಿರ್ಬೋದು, ಇನ್ನು ಅನೇಕ ಶಾಸಕರು ಇದ್ದಾರೆ. ಏನು ಅವ್ರು ಏನು ಮಾತಾಡ್ತಾರೋ ನುಡ್ದಂತೆ ನಡೀಬೇಕಲ್ಲ. ನಾವು ಅಣ್ಣ ಬಸವಣ್ಣನವರ ಒಂದು ಪುಣ್ಯಭೂಮಿಯಲ್ಲಿ, ಒಂದು ಐಕ್ಯ ಭೂಮಿಯಲ್ಲಿ ಹುಟ್ಟಿದಂಥವ್ರು ನಾವೆಲ್ಲ, ನುಡ್ದಂತೆ ನಡೆಯುವಂಥನ್ನೋದನ್ನು ಕಲಿಬೇಕು. ಬರೇ ಮಾತಾಡೋದು, ಏರ್ಪೋರ್ಟ್ ಮಾಡ್ತೀನಿ, ಉಪ್ಲಿ ಬುರುಸ್ ಮಾಡ್ತೀನಿ, ಗೋಲ್ ಗುಮ್ಮಸ್ ಕಟ್ಟಿಸ್ತೀನಿ ಅಂದ್ರೆ ಕಟ್ಟಿಸಿ ತೋರಿಸ್ರಲ್ಲ. ಏನು ಅಡ್ಡಿಪಡಿಸಿದೀವಿ ಕಾಂಗ್ರೆಸ್ನವರು, ಅವ್ರದೇ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ರಾಜ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳ್ತಾರಲ್ಲ, ಅವರ ಡಬಲ್ ಇಂಜಿನ್ ಸರ್ಕಾರ. ಇವತ್ತು 40% ಸರ್ಕಾರ ಏನಾಗಿದೆ, ಪಿ ಎಸ್ ಸಿ ಎಂ ಅಂತ ಅನ್ಸ್ಕೊಂಡಾರ ಬೊಮ್ಮಾಯಿ ಅವರು. 40% ಪಿ ಎಸ್ ಸಿ ಎಂ ಅನಿಸ್ಕೊಂಡು ಅಂತ ಬೊಮ್ಮಾಯಿ ಅವರು. ಎಷ್ಟು ಹಗರಣಗಳು, ಪಿ ಎಸ್ ಐ ಹಗರಣ, ಎಂಪ್ಲಾಯ್ಮೆಂಟ್ ಇದರಲ್ಲಿ ಕೆ ಎಲ್ ಇ ಏನಿದು ಕೆ ಇ ಎಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಹಗರಣಗಳು. ಹಾಂ, ಎಷ್ಟು ಹಗರಣಗಳನ್ನು ಕೊಡ್ಬೋದು? ಎಷ್ಟು ಮಂತ್ರಿ ವಜಾಗೊಂಡ್ರು, ಎದಕ್ಕೆ ವಜಾಗೊಂಡ್ರು? ನಮ್ಮ ಸರ್ಕಾರದಲ್ಲಿ ಯಾರಾದರೂ ಹೋದ್ರ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ? ಇವತ್ತು ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರನ್ನ, ಅದು ಹಗರಣ ಅದಾವೆ ಇದು ಹಗರಣ ಅದಾವೆ, ತೊಂಬರ್ರಿ ಬಹಿರಂಗವಾಗಿ ನೋಡ್ತೀವಿ. ಬರ್ರಿ ಚರ್ಚೆಗೆ, ತಾಕತ್ತಿದ್ರೆ ನೋಡ್ತೀವಿ. ನೋಡೋಣ ಬರೋ ದಿನಗಳಲ್ಲಿ, ಕಾರ್ಜೋಳಿಗೆ ಗೊತ್ತಾಗತ್ತಿದೆ, 23ಕ್ಕೆ ಇನ್ನು 5.5 ತಿಂಗಳಿಗೆ ಇಲೆಕ್ಷನ್ ಐತಿ, ಅವ್ರ ಈ ಜಿಲ್ಲೆಯಲ್ಲಿ ಗೆಲ್ತಾರ ಹೊಳ್ಳಿ ಅನ್ನೋದನ್ನು ನೋಡೋಣ, ಕಾಯ್ದು ನೋಡೋಣ. ಕಾಂಗ್ರೆಸ್ ಉಳಿದಿತ್ತು ಈ ದೇಶದಲ್ಲಿ ಇಲ್ಲೋ, ಬರೋ ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ ಜನ ಏನು ತೀರ್ಪು ತೊಗೊಂತಾರೆ ಅನ್ನೋದು. ಇವತ್ತು ಇವ್ರು ಏನು ಮಾಡಿದಾರೆ ಅನ್ನೋದು ಬೇಕಲ್ಲ. ಇವರು 4 ವರ್ಷ ಏನು ಆಗಲೇ 5 ತಿಂಗಳ ಆಗಿ ಬಂತು ಇವ್ರ ಸರ್ಕಾರ. ಇವತ್ತು ರೈತರಿಗೆ ಏನು ಮಾಡಿದ್ದಾರೆ, ಯುವಕರಿಗೆ ಏನು ಮಾಡಿದ್ದಾರೆ, ಇವತ್ತು ಕೂಲಿ ಕಾರ್ಮಿಕರಿಗೆ ಏನು ಮಾಡಿದ್ದಾರೆ, ಇವತ್ತು ಮಹಿಳೆಯರಿಗೆ ಏನು ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾದ. ಜನರು ಇವತ್ತು ಏನು ಬಯಸ್ತಾ ಇದ್ದಾರೆ ಅನ್ನೋದು ಚುನಾವಣೆಯಲ್ಲಿ ತೋರಿಸ್ತಾರೆ. ಕಾರ್ಜೋಳ ಅವರು ಮಾತಾಡ್ತಾರೆ ಹಂಗೆ, ಅವ್ರು ಏನು ಮಾಡ್ದೇ ಮಾತಾಡ್ತಾರೆ. ನಾವು ಮಾಡಿದವರು, ಯಾಕಂದರೆ 5 ವರ್ಷ ಕಾಲ ನಮ್ಮ ಸರ್ಕಾರ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಆಡಳಿತವನ್ನು ಕೊಟ್ಟಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಯಾವುದೇ ಶಾಸಕರ ಮೇಲೆ ಆಗಲಿ, ಸಚಿವರ ಮೇಲೆ ಆಗಲಿ, ಮುಖ್ಯಮಂತ್ರಿಗಳ ಮೇಲೆ ಆಗಲಿ ಯಾವುದೇ ಹಗರಣವನ್ನು ಹೊತ್ತಿದ್ದಿಲ್ಲ. ಇವತ್ತು ಸನ್ಮಾನ್ಯ ಕಾರ್ಜೋಳವರು ಉಪಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಗೆ ಏನು ಮಾಡಿದರು? ಇಲ್ಲಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತೇನು ನಮ್ಮ ಮುಳುಗಡೆ ಆದಂಥ ಪ್ರದೇಶಗಳಿಗೆ, ಇಲ್ಲೇ ಬಿಳಿಗಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನಮ್ಮ ಹುಣಗುಂದ ಇರ್ಬೋದು, ಅನೇಕ ತಾಲೂಕುಗಳಲ್ಲಿ ಇವತ್ತು ಮುಳುಗಡೆ ಆದಂಥ ಪ್ರದೇಶ ರೈತರಿಗೆ ಇನ್ನೂ ದುಡ್ಡು ಪಾವತಿ ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ. ಇವತ್ತು ಏನು ನಿರಾಶ್ರಿತರಿಗೆ ಏನೂ ಪರಿಹಾರವನ್ನು ಕೊಟ್ಟಿಲ್ಲ. ಅತಿವೃಷ್ಟಿ ಆಯಿತು, ಎಷ್ಟಾಗ್ತಾಯಿದೆ ಅತಿವೃಷ್ಟಿ? ಪ್ರತಿ ವರ್ಷ ಆಗ್ತಾಯಿದೆ. ಅದನ್ನೇ ಹೇಳ್ತೀನಲ್ಲ, ಇವ್ರ ಕಾಲುಗುಣ ಬಿ ಜೆ ಪಿಯವರು ಸರಿನೇ ಇಲ್ಲ ಅಂತೇಳಿ. ಯಾವಾಗ ಯಾವಾಗ ಇವ್ರ ಸರ್ಕಾರ ಆಗುತ್ತೆ ಅತಿವೃಷ್ಟಿ ಆಗೋದು? ಇವತ್ತು ನೋಡ್ರಿ ನಿರಂತರ ಮಳೆ ಆಗ್ತಾಯಿದೆ. ರೈತರ ಬಾಳೆ ಏನಾಗಿದೆ? ರೈತರಿಗೆ ಏನು ಪರಿಹಾರ ಕೊಟ್ಟರು? ಇವತ್ತು ರೈತರಿಗೆ ಬೆಂಬಲ ಬೆಲೆ ಏನು ಕೊಟ್ರ? ಇವ್ರ ಜಿಲ್ಲಾ ಒಬ್ಬರು ಉಪಮುಖ್ಯಮಂತ್ರಿ ಅಂತೇಳಿ ದೊಡ್ಡ ಖಾತೆಯಲ್ಲಿ ನೀರಾವರಿ ಖಾತೆ ಅಂತ ಹೇಳ್ತಾರೆ. ಎಷ್ಟು ನೀರಾವರಿಗೆ ದುಡ್ಡು ಖರ್ಚು ಮಾಡಿದ್ದಾರೆ ಇವರು? ನಮ್ಮ ಸರ್ಕಾರ ಪ್ರತಿ ವರ್ಷ 10,000 ಕೋಟಿ ಇವತ್ತೇನು ನೀರಾವರಿ ಇಲಾಖೆಗಿಟ್ಟು, ಇವತ್ತು ನಮ್ಮ ಕ್ಷೇತ್ರದಲ್ಲೇ 60,000 ಎಕರೆ ಹನಿ ನೀರಾವರಿ ಆಗಿದೆ. ಇವತ್ತು ನದ್ವಾಡಿಗೆ ಏತ್ ನೀರಾವರಿ ಆಗಬೇಕಾಗಿದೆ ನಮ್ಮ ತಾಲೂಕಿನಲ್ಲಿ, ಮಾಡಂತ ಹೇಳ್ರಿ ಕಾರ್ಜೋಳವ್ರಿಗೆ. ಇದೇ ಜಿಲ್ಲೆಯಲ್ಲಿ ಅಲ್ಲ, ನಮ್ಮ ಹುಣಗುಂದ ತಾಲೂಕಿನ ಬೇರೆ ಜಿಲ್ಲೆಯಲ್ಲಿ ಇಲ್ಲಲ್ಲ. ನಂದವಾಡಿಗೆ ಏತ್ ನೀರಾವರಿ ಬಾಕಿ ಐತಲ್ಲ, ಮಾಡಬೇಕು. 26 ಗ್ರಾಮಗಳಿಗೆ ನೀರಾವರಿ ಆಗಬೇಕಾಗಿದೆ. ಅದನ್ನು ಮಾಡೋದು ಬಿಟ್ಟುಬಿಟ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಉಳಿತೈತಿಲ್ಲೋ, ಭಾರತ್ ಜೋಡೋ ಏನು, ಭಾರತ್ ಜೋಡೋದು ಶಕ್ತಿಯನ್ನು 2024ಕ್ಕೆ ರಾಹುಲ್ ಗಾಂಧಿಗೆ ಈ ದೇಶದಲ್ಲಿ ಜನರು ತೋರಿಸ್ತಾರೆ ಅನ್ನೋದು ಮಾತನ್ನು ಕಾರ್ಜೋಳಗೆ ಹೇಳೋಕೆ ಇಚ್ಛೆಪಡ್ತೀನಿ ನಾನು. ಶಿಕ್ಷಣ ಕ್ಷೇತ್ರದಲ್ಲಿ 49 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ. ನಮ್ಮಲ್ಲಿ ಸಿಬಿಎಸ್ಇ ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2022-23 ಸಾಲಿನ ಪ್ಲೇಹೋಮ್ದಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಶಿಸ್ತುಬದ್ಧವಾದ ಕಲಿಕೆಗೆ ಇಲ್ಲಿ ಪ್ರಥಮ ಆದ್ಯತೆ. ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ, ಮಕ್ಕಳ ವೈಯಕ್ತಿಕ ಕಾಳಜಿ, ವಾರಕ್ಕೊಮ್ಮೆ ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಪ್ರಗತಿ ಪರಿಶೀಲಿಸಲಾಗುವುದು. ಶಾಲೆಯಲ್ಲಿ ಇಂಗ್ಲಿಷ್ ವಾತಾವರಣವಿರುವುದರಿಂದ ನಿಮ್ಮ ಮಗು ಬಹುಬೇಗ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬಹುದು. ಕಲಿಯುವಿಕೆಯು ಇಲ್ಲಿ ಆಟದಂತಿರುತ್ತೆ.
ಇದರಿಂದ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮಗು ಕಲಿಯಬಹುದು. ಅಲ್ಲದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪಾಲಕರೊಂದಿಗೆ ನಿರಂತರ ಸಂಪರ್ಕ ಇದು ಕಲಿಕೆಯಲ್ಲಿನ ಕಷ್ಟಗಳನ್ನು ದೂರ ಮಾಡುತ್ತೆ. ಸ್ಮಾರ್ಟ್ ಬೋರ್ಡ್, ಯೋಗ ಮತ್ತು ಸಂಗೀತ ಕ್ಲಾಸ್ಗಳನ್ನು ಅಳವಡಿಸಲಾಗುವುದು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.